ಬೇಕನ್ ಬದುಕಲ್ಲಿ ಯಾವುದು ಸಹಜವಾಗಬೇಕಿತ್ತು ಸಾವಯವ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸಾವಯವ ಅನ್ನೋದು ಕೃತಕ ಹೊಸದಾಗಿ ಏನೋ ತರ್ತೀವಿ ಅಂತಕಂತ ಒಂದು ಸನ್ನಿವೇಶ ಹುಟ್ಟಿರುವಂತದ್ದೇ ವಿಶೇಷ ಅಥವಾ ವಿಚಿತ್ರ ಅಂತ ಅನ್ಸುತ್ತೆ कृषि इन्नदु सहजवाद्दु अदरली कृतकवागि एनन्नो जोडिस्तीवि होरगिंद एनो ओळसुरिगळन्नु तगोबंदु हाक्तीवि इत्यादि एल्ल कल्पने मुंचे इरलिल्ल सहजवाद्दु अंद तक्षण अदु नेचुरल फार्मिंग अथवा एनो इंटर्वेंशन इरबारदु अन्नुवंत ओंदु वादनु इदे आदरे अदल्ल ओंदष्टु संस्कृतिय लेक्कदल्लि अंद्रे प्रकृतियागिरोदन्न ओळ्ळेदु माडोदक्कोस्कर कृषि माडोदु संस्कृति आ रीति संस्कृतिया बेळेबेकादंत कृषि मध्यद एलो ओंदु हंतदल्लि दारि तप्पितु बहळ दिन अदु नडीतु अंत एनिल्ल याकेंद्रे कृषिगिरोंत इतिहास सावरारु वर्षद्दु अदरल्लि मध्यद केलवोंदष्टु दशकगळल्लि आगिरोंत व्यत्यासगळु एनिदे अदु हाळु माडुत्ते अंत गोत्तायितु ನಾನು ಕೃಷಿ ಪ್ರಾರಂಭ ಮಾಡಿದಾಗ ಅಂದ್ರೆ ನನ್ನ ವಿದ್ಯಾಭ್ಯಾಸ ಮುಗಿಸಿ ಕೃಷಿ ಮಾಡಬೇಕು ಅಂತ ಹೇಳಿ ತಡಕೊಂಡಾಗ ಆವಾಗ ಆಧುನಿಕ ಕೃಷಿ ಉತ್ತುಂಗದಲ್ಲಿ ಇದ್ದಂತ ಕಾಲ ಎಲ್ಲ ರಸಗೊಬ್ಬರಗಳ ಬಳಕೆ ವಿಷಗಳ ಬಳಕೆ ಕೃಷಿಯಲ್ಲಿ ಅದು ಅತ್ಯಂತ ಸಹಜ ಅನ್ನೋ ಹಾಗೇನೇ ಇತ್ತು ನಮ್ಮ ಕುಟುಂಬ ನಮ್ಮ ತಂದೆಯವರು ಪುರುಷೋತ್ತಮ ರಾಯರು ಬಾಲ್ಯಕಾಲದ ಒಡನಾಡಿಗಳು ಹಾಗಾಗಿ ರಾಯರ ಸಂಪರ್ಕ ನಮ್ಮ ಕುಟುಂಬಕ್ಕೆ ನಿರಂತರವಾಗಿತ್ತು ರಾಯರು ಆಗತಾನೆ 90ರ ದಶಕ ಪ್ರಾರಂಭದಲ್ಲಿ ಸಾವಯವ ಕೃಷಿಯನ್ನ ಮಾಡ್ತಾ ಅದರ ಪ್ರವರ್ತಕರಾಗಿ ಇಡಿ ರಾಜ್ಯದಲ್ಲಿ ಕೆಲಸ ಮಾಡುತ್ತಾ ಇದ್ದಂತವರು ಹಾಗಾಗಿ ಸಹಜವಾಗಿ ಅವರು ಹೇಳಿದಂತ ವಿಷಯಗಳು ನನಗೂ ಆಪ್ತ ಅಂತ ಅನ್ನಿಸ್ತು ಯಾಕೆಂದ್ರೆ ಕಾಲೇಜು ದಿನಗಳಲ್ಲೇನೆ ಪರಿಸರದ ಹೋರಾಟಗಳಲ್ಲಿ ಇರಬಹುದು ಅಥವಾ ಈ ರೀತಿ ಏನು ಜಗತ್ತನ್ನ ಹಾಳು ಮಾಡತಕ್ಕಂತ ಸಂಗತಿಗಳಿದೆ ಅದು ಕಡಿಮೆ ಆಗಬೇಕು ಅನ್ನುವಂತದ್ದನ್ನ ಯೋಚನೆ ಮಾಡ್ತಾ ಇದ್ದಂತವನು ಹಾಗಾಗಿ ನನ್ನನ್ನ ಸಹಜವಾಗಿ ಸೆಳಿತು ಹಾಗೆ ಸಾವಯವ ಕೃಷಿಗೆ ತೊಡಕೊಂಡೆ ಹೇಗೆ ತೊಡಗಿದ್ದು ಅಂದ್ರೆ ಮನೆಯಲ್ಲಿ ತಂದಿಟ್ಟಂತ ಗೊಬ್ಬರದ ಚೀಲಗಳನ್ನು ಸಹ ಬೇರೆಯವರಿಗೆ ಕೊಟ್ಟುಬಿಟ್ಟು ಇನ್ನು ನಾನು ಬಳಸಲ್ಲ ಅಂತ ನಿರ್ಣಯ ಮಾಡಿ ತೊಡಗಿದವನು ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಒಂದೆರಡು ವರ್ಷ ಇಳುವರಿಲಿ ಕುಸಿತ ಆಯ್ತೇನೋ ಅಂತ ಅನ್ನಿಸ್ತು ಆದರೆ ಆತಂಕ ಏನು ಕಾಡಲಿಲ್ಲ ಯಾಕೆಂದ್ರೆ ಪುನಃ ನಮ್ಮ ಇಳುವರಿಯನ್ನ ಪಡಕೋಬಹುದು ಅಂತ ಅನ್ನಿಸ್ತು ನನ್ನ ಕೃಷಿ ಪ್ರಮುಖವಾಗಿ ಭತ್ತ ಮತ್ತು ಅಡಿಕೆ ಸ್ವಲ್ಪ ಮಟ್ಟಿಗೆ ಕಾಳುಮೆಣಸು ಇದನ್ನ ಬೆಳಿತೀನಿ ಭತ್ತದ ಕೃಷಿಯಲ್ಲಂತೂ ಆಗ ರಸಗೊಬ್ಬರಗಳ ಬಳಕೆ ವಿಷಗಳ ಬಳಕೆ ತುಂಬ ವ್ಯಾಪಕವಾಗಿನೇ ಇತ್ತು ಅದನ್ನು ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ರೋಗ ಕೀಟ ಬಂದಾಗಲೂ ಸಹ ರಾಯರ್ ಹೇಳಿದಂತ ಅನೇಕ ನಮ್ಮ ಬಟಾನಿಕಲ್ ನಿಯಂತ್ರಕಗಳು ಅಂದರೆ ಸಸ್ಯಜನ್ಯ ನಿಯಂತ್ರಕಗಳನ್ನು ಬಳಸಿಕೊಂಡು ಅದನ್ನು ರೋಗ ನಿಯಂತ್ರಣ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು ಅನೇಕ ಸಾರಿ ಅನಿಸ್ತಾ ಇತ್ತು ಅಕಸ್ಮಾತ್ ಈ ರೋಗ ಕೀಟಗಳನ್ನು ಗಂಭೀರವಾಗಿ ತಗೊಳ್ಳದೇ ಇದ್ರೂ ಏನು ಸಮಸ್ಯೆ ಆಗಲ್ಲ ಅಂತ ಅನ್ನಿಸ್ತು ಹಾಗೆ ಕೃಷಿಯನ್ನು ಮಾಡ್ಕೊಂಡ್ಬಂದ್ವಿ ಬೆಳೆ ತುಂಬ ಚೆನ್ನಾಗಿ ಬರ್ತಾ ಇದೆ ಅಥವಾ ಬಹಳ ಲಾಭದಾಯಕ ಅನ್ನುವಂತದ್ದು ಅಂತಲ್ಲ ಆದರೆ ತೃಪ್ತಿ ಕೊಡುವಂತ ಬೆಳೆ ಬರುತ್ತೆ ವಿಷಮುಕ್ತವಾದಂತ ಆಹಾರ ಊಟ ಮಾಡ್ತಾ ಇದೀವಿ ಅಂತ ಮನಸಿಗೆ ನೆಮ್ಮದಿ ಇದೆ ಭೂಮಿನ ಹಾಳು ಮಾಡ್ತಾ ಇಲ್ಲ ಅನ್ನುವಂತ ಒಂದು ಸಂತೃಪ್ತಿ ಇದೆ ಮನಸಿಗೆ